ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಹಿನ್ನೆಲೆ ಏನು ಅನ್ನೋದನ್ನ ಎಲ್ಲ ಒಂದು ಕಡೆ ಮರ್ತಿದೀವ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ಚರ್ಚೆಗಳು ನೋಡಿದಾಗ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು. ರಿಪೀಟ್ ಮಾಡ್ತೇನೆ, ಯಾಕೆಂದ್ರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು, ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರೆತಿದ್ದೇವೆ ಅಂತ ನನಗನ್ಸುತ್ತೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಚಾಲೆಂಜ್ ಮಾಡ್ತೇನೆ, ಇನ್ನೊಂದು ಉದಾಹರಣೆ, ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ, ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂತ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ. ಯಾವ ಜಾತಿ ಯಾವ ಧರ್ಮ ಇಷ್ಟೊಂದು ಮನೆಗಳನ್ನ ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂತ ಇನ್ನೊಂದು ಪ್ರಕರಣ ಇದ್ರೆ ಮಾತಾಡಿ ಯಾರಾದ್ರು. ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ, ಇನ್ನೆಲ್ಲೆಲ್ಲಿ ಏನ್ ನಡೆದಿದೆ ನಮ್ಗೆ ಗೊತ್ತಿಲ್ಲ, ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನ ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂತ ಆರೋಪ ಇದೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂತ ಪ್ರಕರಣ ಇದು. ಇದು ಮೂಲ ಪ್ರಕರಣ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಆರೋಪ ಇದೆ, ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದ್ದು, ಹೌದಾ ಇಲ್ಲವಾ? ಇದರಲ್ಲಿ ಮಾನಹರಣ, ಮನೆ ಹರಣ ಆಗಿರುವಂತವರಿಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಗುರಿ ಆಗಬೇಕು. ಆದ್ರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದ್ರೆ, ದಿಕ್ಕು ನೋಡಿದಾಗ ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ, ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ, ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ, ಇದರ ಬಗ್ಗೆ ಮಾತಾಡಿದ್ದು ಅಪರಾಧ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ, ಚರ್ಚೆ, ತನಿಖೆ ಮಾಡ್ತಾ ಇದ್ದೀವಿ ಬಿಟ್ರೆ, ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನ ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ, ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನ, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದ್ರೆ, ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನ ಬಚಾವ್ ಮಾಡಿ ಪ್ರಕರಣವನ್ನ ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ, ಈಗ ನ್ಯಾಯ ಹರಣನು ಮಾಡುವಂತ ದಿಕ್ಕಿನಲ್ಲಿ ಚರ್ಚೆಗಳು ಸಾಗ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ. ಒಟ್ಟಾರೆ ಇದು ಪ್ಲಾನ್ಡ್ ಎಫರ್ಟ್, ಸರ್ಜಿಕಲ್ ಸ್ಟ್ರೈಕ್, ಏನಂದ್ರೆ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೋಸ್ಕರ. ಅದಕ್ಕೆ ಡೈವರ್ಷನ್ ಯಾವ ಕಡೆಗೆ, ಎಲ್ಲಿಂದ ಬಂತು ಇದು ಅಂತ. ಸೊ ಹೇಗಿದೆ ಅಂದ್ರೆ, ದರೋಡೆ ಮಾಡಿದ್ದು ಅಪರಾಧ ಅಲ್ಲ, ಯಾರ ದರೋಡೆ ಮಾಡಿದ್ರು, ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ, ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ರು ಅನ್ನೋದು ಮುಖ್ಯ ಆಗ್ಬಿಟ್ಟಿದೆ. ಈಗ ರೇಪ್ ಮಾಡಿದವರು ಮಾಡಿಸ್ಕೊಂಡವರು ಎಲ್ಲಿಗೋ ಹೊರಟೋದ್ರು, ಯಾರಿಂದ ರೇಪ್ ಗೊತ್ತಾಯ್ತು, ರೇಪ್ ಆಯ್ತು ಅಂತೇಳಿ ಅಂತ. ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಇವತ್ತು? ಎಲ್ಲಾದ್ರೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ? ಯಾರು ತಪ್ಪಿಸಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ? ಎಲ್ಲಿಂದ ಬಂತು ಅಂತ. ಆಯ್ತು, ನಿಮ್ಗೆ ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲಿಂದ ಬಂತು? ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂತ ವಾಸ್ತವಾಂಶಗಳು ಏನು? ಯಾರೋ ಒಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು, ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸ್ಲಿಕ್ಕೆ ಬಯಸೋದಿಲ್ಲ. ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು, ಅದನ್ನ ತಗೊಂಡೋಗಿ ಇನ್ನೊಬ್ರು ಬಿಜೆಪಿ ಲೀಡರ್ ಕೈಗೆ ಕೊಟ್ರು. ಆ ಕೊಟ್ಟು ಬಹುಶಃ ಸರಿಸುಮಾರು ಒಂದು ವರ್ಷ ಅವಧಿ ಆಗಿದೆ ಅಂತ ನನ್ಗನ್ಸುತ್ತೆ. ಸಾಂದರ್ಭಿಕವಾಗಿ ನೋಡಿದಾಗ ಒಂದು ವರ್ಷ ಆಗಿದೆ.
ಅದನ್ನ ತೆಗೆದುಕೊಂಡವರು ಲಾಯರು, ಕಾನೂನು ಬಗ್ಗೆ ಪುಂಕಾನುಪುಂಕ ಮಾತಾಡ್ತಾರೆ. ಈ ತರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನ ಲಕೋಟೆಯಲ್ಲಿಟ್ಟುಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡ್ಲಿಲ್ಲ? ಕೊಟ್ಟಿದ್ರೆ ಇವತ್ತು ಯಾವ್ದು ಬೀದಿಯಲ್ಲಿ ಬಾಣ ಯಾರ್ದು ಹರಾಜು ಆಗ್ತಾ ಇರ್ಲಿಲ್ವಲ್ಲ? ಇಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಡ್ಬೋದಾಗಿತ್ತಲ್ಲ, ಇದನ್ನ ತನಿಖೆ ಮಾಡಿ. ಆದ್ರೆ ಯಾವುದೇ ಕಾರಣಕ್ಕೂ ಇದ್ರ ಒಳಗಡೆ ಇರೋ ಚಿತ್ರಣಗಳು ಹೊರಗೆ ಬರಬಾರದು ಅಂತೇಳಿ. ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರುವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ ಅಪರಾಧ. ಇವತ್ತು ಅವ್ರ ಮಾತು ಕೇಳಿಕೊಂಡು ಚರ್ಚೆಗಳು ನಡೀತಾ ಇದೆ. ಯಾರು ಈ ಸಿಕ್ಕಿದ ಸಾಕ್ಷ್ಯವನ್ನ ಉಪಯೋಗ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಹೋದಂತ ಅವರು? ಯಾರನ್ನ ಭೇಟಿ ಮಾಡಿಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಿಕ್ಕೆ, ಕುಮಾರಸ್ವಾಮಿಯವರನ್ನೇ ಭೇಟಿ ಮಾಡಿದ್ದಾರೆ ಅಂತ ಕೂಡ ಇದೆ. ಏನ್ ಚರ್ಚೆ ಆಯ್ತು ಅಂತ ಬರ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಚರ್ಚೆ ಮಾಡಿದಂತ ಇಬ್ರು ಬಂದ್ಬಿಟ್ಟು ಏನ್ ಚರ್ಚೆ ಆಯ್ತು, ಏನ್ ತೀರ್ಮಾನ ಆಯ್ತು ಅಂತ ಪ್ರಮಾಣ ಮಾಡಿ ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿ. ಅವರೇ ಹೇಳಿ, ಅವ್ರ ಬಾಯಿಂದ ಸತ್ಯ ಬರ್ಲಿ, ನಮಗ್ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರ ಬಾಯಿಂದಲೆ ಬರ್ಲಿ ಸತ್ಯ. ಇವತ್ತು ಸತ್ಯದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಅವರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಏನ್ ಚರ್ಚೆ ಮಾಡಿದ್ದಾರೆ ಹೇಳಿ. ಹಾಸನಾಂಬ ದೇವಸ್ಥಾನದಲ್ಲಿ ಮುಂದೆ ಬಂದು ದೇವ್ರ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ. ಅಂತ ಅದನ್ನ ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬ್ಲ್ಯಾಕ್ ಮೇಲ್ಗೆ ಉಪಯೋಗಿಸ್ತಾರೆ. ಆದ್ರೆ ಇವ್ರಿಗೆ ಕನಿಷ್ಠ ಪ್ರಜ್ಞೆ ಇರ್ಲಿಲ್ವಾ? ನೂರಾರು ಮಹಿಳೆಯರ ಮಾನ ಭಗ್ನ ಆಗಿದೆ, ಮಾಂಗಲ್ಯ ಹರಣ ಆಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇದು ತನಿಖೆ ಆಗ್ಬೇಕು ಅಂತೇಳಿ ತಗೊಂಡೋಗಿ ಹೈಕೋರ್ಟ್ ಜಸ್ಟಿಸ್ ಕೈಗೆ ಕೊಡ್ಬೋದಾಗಿತ್ತಲ್ಲ. ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇದ್ದಿದ್ರೆ, ಸೀಲ್ಡ್ ಕವರ್ ಅಲ್ಲಿ ಹಾಕಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಟ್ಟಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿಗಳಲ್ಲಿ ಬರ್ತಾ ಇತ್ತ. ಇವತ್ತು ಅದನ್ನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಪೆನ್ಡ್ರೈವ್ ಇದೆ ಅಂತೇಳಿ ತೋರಿಸ್ಕೊಂಡು ಮಹಿಳೆಯರ ಮಾನಹರಣ ಆಗಿರೋದೇ ಇವರಿಂದ. ಇವತ್ತು ಇಷ್ಟು ವಿಷಯ ಒಟ್ಟಾರೆ. ಇವತ್ತು ಬಿಜೆಪಿಯವರು ಇದನ್ನ ಮುಚ್ಚಾಕೋ, ಇದನ್ನ ಇವರನ್ನ ಮುಗಿಸ್ಲಿಕ್ಕೆ ಅವರ ವೋಟ್ಗಳನ್ನ ಹಾಕಿಸ್ಕೊಂಡು ಎಲೆಕ್ಷನ್ ಆದ್ಮೇಲೆ ಇವ್ರನ್ನ ಮುಗಿಸ್ಲಿಕ್ಕೆ ಏನೆಲ್ಲ ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟು ಹಂಗೆ ಇದೆ, ನರೇಂದ್ರ ಮೋದಿಯವರ ಸ್ಟೇಟ್ಮೆಂಟು ಹಾಗೆ ಇದೆ, ಬೇರೆ ಯಾರದೇ ಸ್ಟೇಟ್ಮೆಂಟ್ ನೋಡಿದ್ರು ಇಲ್ಲ ತನಿಖೆ ಸರಿ ಆಗ್ತಾ ಇದೆ ಅಂತ ಅವ್ರ ಮೇಲೆ ಮಾತಾಡೋ ಹಾಗಿಲ್ಲ. ಆ ಸಿಟ್ಟಿಗೆ ತಗೊಂಡ್ ಬಂದ್ಬಿಟ್ಟು ಕಾಂಗ್ರೆಸ್ ಮೇಲೆ ಬಿಟ್ಬಿಟ್ಟು ನಾವು ಮಾಡಿಸಿದೀವಿ ಅಂತೇಳಿ. ಏನು ಲೈಂಗಿಕ ದೌರ್ಜನ್ಯ ನಾವು ಮಾಡಿ ಅಂತ ಹೇಳಿದ್ವಾ? ಹೋಗಿ ಯಾರ ಮನೆಗೆ ಹೋಗಿ ಬಂದ್ರೆ ಆ ಮನೆಗೆ ಹೋಗಿದ್ದ ತಾಯಿನೋ ಮಗಳೋ ಹೆಂಡತಿ ಮೇಲೆ ಕಣ್ಣಾಕಿ ಅಂತ ನಾವ್ ಹೇಳಿದ್ವೇನ್ರಿ? ಏನ್ ನಡೀತಾ ಇದೆ ಮಾತಿವತ್ತು? ಆ ಯಾವ್ದೋ ಹೆಂಗ್ಸು 60-62 ವಯಸ್ಸಿನ ಹೆಂಗ್ಸನ್ನ ಕಿಡ್ನಾಪ್ ಮಾಡಕ್ ನಾವ್ ಹೇಳಿದ್ವೇನ್ರಿ? ಏನ್ ಮನುಷ್ಯರ ಕಿಡ್ನಾಪ್ ಮಾಡೋದು? ಹಂಗಾದ್ರೆ ಕಿಡ್ನಾಪ್ ಮಾಡಕ್ ಪ್ರಯತ್ನ ಮಾಡಿದ್ದು ಸುಳ್ಳು. ಹಾಗಾದ್ರೆ ಕಿಡ್ನಾಪ್ ಮಾಡಿದ್ದು ಸುಳ್ಳು, ಅದು ಹೇಳ್ಬಿಡಿ. ಹಾಗಾದ್ರೆ ಇವತ್ತು ಒಟ್ಟಾರೆ ಇದಕ್ಕೆ ಬೇರೆ ಡೈರೆಕ್ಷನ್ಗೆ ತಗೊಂಡೋಗಿ ಚರ್ಚೆಯನ್ನ ಡೈವರ್ಷನ್ ಮಾಡಿ ಈ ಮೂಲ ಪ್ರಕರಣವನ್ನ ಮುಚ್ಚಿ ಹಾಕುವಂತ ತಂತ್ರ. ಇಷ್ಟಕ್ಕೂ ಆಗಿದ್ದೇನು? ಇವ್ರು ಏನ್ ಮಾಡಿದ್ರು ಕೂಡ ಯಾರು ಕೇಳಾಗಿಲ್ಲ. ಯಾಕಂದ್ರೆ ಇವರು ಕಾನೂನಿಗೂ ಮೇಲೆ ಸಂವಿಧಾನಕ್ಕೂ ಮೇಲೆ, ಯಾರು ಇವ್ರನ್ನ ಮುಟ್ಟಾಗಿಲ್ಲ, ಮಾತಾಡೋ ಆಗಿಲ್ಲ. ಅವ್ರನ್ನ ಮುಟ್ಟಿದ ಕೂಡಲೇ ಈಗ ಏನೆಲ್ಲ ಏನು ಆಕ್ರೋಶ, ಆಕ್ರೋಶ ಬಡವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕಿಲ್ಲ? ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದಾರೇನ್ರಿ? ಯಾರಾದ್ರೂ ಖಂಡಿಸಿದಾರ ಇದನ್ನ? ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರು ಹೇಳ್ದಾಗೆ ಆ ಹುಡುಗ ಎಲ್ಲಿದಾನೋ ತಕ್ಷಣ ಬಂದು ಸರೆಂಡರ್ ಆಗಪ್ಪ, ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಆರೋಪ ಮುಕ್ತನಾಗಿ ಹೊರಗಡೆ ಬರ್ತೀಯ ಅಂತೇಳಿ ಕರೆಸಿ ಯಾಕೆ ಸರೆಂಡರ್ ಮಾಡಿಸ್ತಾ ಇಲ್ಲ? ಇವೆಲ್ಲ ಮುಚ್ಚಾಕುವಂತ ತಂತ್ರ ನಡೀತಾ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ. ಆಗಿರೋ ಪ್ರಕರಣ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಆವಾಗ ಮಾತ್ರ ಸಂತ್ರಸ್ತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಹಾಗಂತೇಳಿ ಆ ಸಂತ್ರಸ್ತರು ಈಗಾಗಲೇ ಅನ್ಯಾಯ ಆಗಿದೆ, ಅವರಿಗೆ ಮಾನಭಂಗ ಆಗಿದೆ, ಅವರ ಮನೆಗಳಲ್ಲಿ ಬಹುಶಃ ಇವತ್ತು ಏನ್ ಪರಿಸ್ಥಿತಿ ಇದೆ ಅಂತ ನಾನು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ.
ಅವರ ಊರಿನಲ್ಲಿ ಅಕ್ಕಪಕ್ಕ ಮನೆಗಳು ಇವರ ನಡುವೆ ಏನ್ ನಡೀತಾ ಇದೆ ಅನ್ನುವಂತಹದ್ದು, ಅದರಿಂದ ಅವರಿಗೆ ಯಾವ ತರ ತೊಂದರೆ ಆಗಿದೋ ಅನ್ನುವಂತ ಆತಂಕ ನನಗೂ ಕಾಡ್ತಾ ಇದೆ. ಅವ್ರ ತಲೆ ಎತ್ಕೊಂಡು ಓಡಾಡಕ್ಕಾಗದೆ ಎಷ್ಟೋ ಜನ ಊರ್ ಬಿಟ್ಟು ಹೋಗಿದ್ದಾರೆ. ಇವೆಲ್ಲ ಸರ್ಕಾರದ ಮೇಲೇನು ಜವಾಬ್ದಾರಿ ಇದೆ. ಈ ಜವಾಬ್ದಾರಿಗಳಿಂದ ನಾವು ಹಿಂದೆ ಸರಿತಾ ಇಲ್ಲ. ನ್ಯಾಯ ಕೊಡೋದು ಒಂದು ಕಡೆ, ಆದ್ರೆ ಈಗಾಗಲೇ ಯಾರು ಅವಮಾನ ಅನುಭವಿಸಿದ್ದಾರೆ ಅವ್ರಿಗೆ ಇನ್ನಷ್ಟು ತೊಂದರೆ ಆಗದಂಗೆ ರಕ್ಷಣೆ ಮಾಡೋ ಕೆಲಸನೂ ಸರ್ಕಾರದ ಜವಾಬ್ದಾರಿ ಇದೆ, ಅದನ್ನು ನಾವು ಒಪ್ಕೊಳ್ತೇವೆ. ಅದನ್ನ ಮಾಡೋದು ಬಿಟ್ಬಿಟ್ಟು ಆ ಇಶ್ಯೂನೇ ಮುಚ್ಚಾಕ್ಬಿಟ್ಟು ಇವತ್ತು ಎಲ್ಲಿಗೋ ಡೈವರ್ಟ್ ಮಾಡುವಂತಹದ್ದು, ಇದು ನಾಗರಿಕ ಸಮಾಜಕ್ಕೆ ಗೌರವ ಅಲ್ಲ, ಇದು ಅನಾಗರಿಕ ವರ್ತನೆ. ದಯವಿಟ್ಟು ಆ ದಿಕ್ಕಿನಲ್ಲಿ ನಾವು ಯಾರು ಹೋಗೋದು ಬೇಡ ಅಂತ ಎಲ್ಲರಲ್ಲೂ ವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೋಡಿ, ನಾನು ನೀವು ಇಲ್ಲಿ ಚರ್ಚೆ ಮಾಡ್ತೀವಿ, ಹಾಗಾದ್ರೆ ನೀವು ಹೇಳೋ ಪ್ರಕಾರ ವಿಡಿಯೋ ಬಿಡುಗಡೆ ಮಾಡಿದ್ದು ತಪ್ಪು, ದೌರ್ಜನ್ಯ ಮಾಡಿದ ತಪ್ಪಲ್ಲ? ಹಾಗಾದ್ರೆ ಇವತ್ತು ಚರ್ಚೆ ನಡೀತಾ ಇರೋದು ಅದೇನೆ? ದೌರ್ಜನ್ಯ ಮಾಡಿದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಅದನ್ನ ಈ ಇಶ್ಯೂ ತಗೊಂಡ್ ಬಂದು ಅದನ್ನ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಂದ ಬಂತು, ಯಾರಿಂದ ಯಾರ ಕೈಗೆ ಹೋಯ್ತು, ಇದೇ ಚರ್ಚೆ ಆಗ್ತಾ ಇದೆ ಬಿಟ್ರೆ. ನೋಡಿ, ತಪ್ಪಿದ್ರೆ ಆಯ್ತು, ಯಾರ್ ತಪ್ಪು ಮಾಡಿದ್ದು? ಒಂದು ವರ್ಷ ದೇವರಾಜ್ ಗೌಡರು ಅನ್ನೋರು, ಆಯ್ತು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಯಾರ ಹತ್ರ ಇತ್ತು ಒಂದು ವರ್ಷ? ಎಲ್ಲಿಂದ ಲೀಕ್ ಆಯ್ತು? ಯಾರ ಹತ್ರ ಇತ್ತು ಒಂದು ವರ್ಷ? ಆವತ್ ತಗೊಂಡೋಗಿ ಸೀಲ್ಡ್ ಕವರ್ ಅಲ್ಲಿ ಹಾಕಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಗೋ ಅಥವಾ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೋ ಕೊಡಬೋದಾಗಿತ್ತಲ್ಲ. ನಾನೇನು ಅದನ್ನ ಡಿಫೆಂಡ್ ಮಾಡ್ಕೋತಾ ಇಲ್ಲ. ಆದ್ರೆ ಆ ಇಶ್ಯೂಗೆ ನಾವು ಡೈವರ್ಟ್ ಆಗ್ಬಿಟ್ಟು ಮೂಲ ಇಶ್ಯೂ ಅನ್ನ ಕವರ್ ಅಪ್ ಮಾಡೋದ್ ಬೇಡ. ಅದ್ರ ಬಗ್ಗೆ ತನಿಖೆ ಆಗ್ಲಿ. ಅದರಲ್ಲಿ ಕಾನೂನು ಉಲ್ಲಂಘನೆ ಯಾರ್ಯಾರು ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಮಾಡಿದ್ರೆ ಅವ್ರನ್ನೂ ಸೇರಿಸ್ಕೊಳ್ಳಿ. ಯಾರು ಇದ್ರಲ್ಲಿ ಏನ್ ಮುಚ್ಚು ಮೊಲಾಜ್ ಇಲ್ಲ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತನಿಖೆಯಲ್ಲಿ ಶಿಕ್ಷೆ ಆಗ್ಲಿ. ಈಗ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದೀರಾ? 7 ಕೇಸು ಸಿಬಿಐಗೆ ಕೊಟ್ಟಿರೋದು, ನೀವು ಸಾಕ್ಷಿ, ನಾನು ಸಾಕ್ಷಿ. 7 ಕೇಸಲ್ಲಿ ಏನ್ ಬಂದಿದೆ ಇಲ್ಲಿವರೆಗೂ ಹೇಳಿ. ಉತ್ತರ ಕನ್ನಡ ಒಂದು ಕೊಟ್ಟಿದೀವಿ ಕ್ಲೀನ್ ಚಿಟ್ಟು, ಗಣಪತಿದು ಕೊಟ್ಟಿದೀವಿ ಕ್ಲೀನ್ ಚಿಟ್ಟು, ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅದು ಕೊಟ್ಟಿದೀವಿ, ಕೊನೆ ಇಲ್ಲ. ಡಿ ಕೆ ರವಿದು ಏನ್ ಬಂತು? ಇವತ್ತು ನಾವು ಹಾಕಿರುವಂತ SIT ಪೊಲೀಸ್ ಆಫೀಸರ್ ಇಡೀ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಆಫೀಸರ್ ಅನ್ನುವಂತ ಕ್ರೆಡಿಬಿಲಿಟಿ ಇರುವಂತ ಆಫೀಸರ್ನ ಹಾಕಿದ್ದೇವೆ. ತನಿಖೆ ಅವರು ಪರ್ಫೆಕ್ಟ್, ನಾನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ನೀವು ಹೆಜ್ಜೆ ಹೆಜ್ಜೆಗೆ ಪ್ರಶ್ನೆ ಮಾಡಿ, ನೀವು ನಮ್ಮನ್ನ ಸರಿಗ ಯಾರಿಗೆ ತಗೊಂಡ್ ಬನ್ನಿ. ಅದನ್ನ ಬಿಟ್ಬಿಟ್ಟು ಇಶ್ಯೂನೇ ಡೈವರ್ಟ್ ಆಗಬಾರದು ಅನ್ನೋದು ನನ್ನ ಕಾಳಜಿ. ಕುಮಾರಸ್ವಾಮಿ ಮಾಡೋದ್ರಿಂದ ಯಾರು ಮಾಡ್ತಾರೆ? ಯಾರು ಡೈವರ್ಟ್ ಮಾಡ್ತಾ ಇದಾರ? ನೀವು ಮಾಡೋದ್ ಬೇಡ, ನಾನು ಮಾಡೋದ್ ಬೇಡ. ತನಿಖೆ ಈಗ ಆಯ್ತು. ನೋಡಿ, ಯಾರ್ ನಾನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನೇ ಮಾಡ್ತಾ ಇದ್ದೀನಿ ಅಂತಾನು ಇಟ್ಕೊಳ್ಳಿ. ನಾನ್ ಮಾಡಿದ್ರು ತಪ್ಪೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರೇ ಡೈವರ್ಟ್ ಮಾಡಿದ್ರು ತಪ್ಪೆ. ಪಾರ್ಟಿ, ಪಕ್ಷ, ಜಾತಿ, ಸಂಬಂಧ ಎಲ್ಲವೂ ಒಂದು ಲಿಮಿಟ್ ವರ್ಗೆ. ನಾನೇನು 24 ಕ್ಯಾರೆಟ್ ಗೋಲ್ಡ್ ಅಲ್ಲ, ನಾನು ಸ್ಫಟಿಕನೂ ಅಲ್ಲ, ನಾನು ಅಪರಂಜಿನೂ ಅಲ್ಲ. ಎಲ್ಲರ ಮನೆ ದೋಸೆ ತೂತು. ಆದ್ರೆ ಕೆಲವು ಸಂದರ್ಭದಲ್ಲಿ ಒಂದು ಗೆರೆ ಗೀಚಿ ನಿಂತ್ಕೋಬೇಕಾಗತ್ತೆ. ಇವತ್ತು ನಡೀತಾ ಇರೋ ಈ ಡೈವರ್ಷನ್ ಟ್ಯಾಕ್ಟಿಕು ನಿಜವಾದ ಅಪರಾಧಿಗಳನ್ನ ಅವ್ರ ಮೇಲೆ ಏನ್ ಅಯ್ಯೋ ಪಾಪ ಅಂತ. ಯಾರು ಕಿಡ್ನಾಪ್ ಮಾಡೋದು ಅಯ್ಯೋ ಪಾಪನ? 62 ವಯಸ್ಸು ಮಹಿಳೆಯನ್ನ ತಗೊಂಡೋಗಿ ಎಲ್ಲೋ ಇಡೋದು ಅಯ್ಯೋ ಪಾಪನ? 200-106 ಜನ ಮಹಿಳೆಯರ ಮಾನಭಂಗ ಮಾಡೋದು ಅಯ್ಯೋ ಪಾಪನ? ನೋಡಿ, ಅವರಿಬ್ರು ಮಾತುಕತೆ ಭೇಟಿ ಮಾಡಿರೋದು, ಅವರಿಬ್ರು ಭೇಟಿ ಮಾಡಿರೋದು ಏನಾಯ್ತು, ಅವರ ಭೇಟಿ ಮಾಡಿದಾಗ ಏನಾಯ್ತು ಅನ್ನೋದು ನಿಮಗೂ ಗೊತ್ತಿದೆ. ನಿಮ್ಗೇನ್ ಗೊತ್ತಿಲ್ಲದೆ ಏನಿಲ್ಲ. ಆದ್ರೆ ಎಲ್ಲಾರು ಗೊತ್ತಿದ್ದು ಗೊತ್ತಿಲ್ದಂಗೆ ನಾವು ಜಾಣರಾಗೋದು ಬೇಡ. ವಾಸ್ತವಾಂಶಗಳು ಏನು ಅನ್ನೋದು ನಿಮಗೂ ಗೊತ್ತಿದೆ. ನಿಮಗ್ ಗೊತ್ತಿಲ್ಲದೆ ಏನಿಲ್ಲ. ನಿಮಗ್ ಗೊತ್ತಿಲ್ಲದೆ ನನಗಿಂತ ಫಸ್ಟ್ ನಿಮಗ್ ಗೊತ್ತಾಗಿರುತ್ತೆ ಎಲ್ಲಾ ವಿಷಯಗಳು. ನಾವ್ ಈ ವಿಷಯದಲ್ಲಿ ಲಾಸ್ಟೇ. ನೋಡಿ, SIT ನವರು ಆಯ್ತು,
ನಾಲ್ಕು ದಿನ ಹಿಂದೆ ಇದೇ ಪ್ರಶ್ನೆ ಕೇಳಿದ್ರು ಮೀಡಿಯಾದವರು ನನಗೆ, ರೇವಣ್ಣಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಮಾಡ್ತಾರಪ್ಪ, ಎಲ್ಲದಕ್ಕೂ ಒಂದು ಟೈಮ್ ಲೈನ್ ಇದೆ, ಎನ್ಕ್ವೈರಿ ಪ್ರಕಾರ ಮಾಡ್ತಾರೆ. ಈಗ ರೇವಣ್ಣ ಅವರಿಗೆ ಯಾಕೆ ಅರೆಸ್ಟ್ ಮಾಡಬೇಕಾಗಿ ಬಂತು? ಬಿಕಾಸ್ ಆಫ್ ಕಿಡ್ನಾಪಿಂಗ್. ಕಿಡ್ನಾಪಿಂಗ್ ಮೇಲೆ ಅವರು ಆಂಟಿಸಿಪೇಟರಿ ಬೇಲ್ಗೆ ಹೋದ್ರು, ಹಂಗಾಗಿ ಫೇಲ್ ಆಯ್ತು. ಕಿಡ್ನಾಪ್ ಇಸ್ ಅ ಸೀರಿಯಸ್ ಅಫೆನ್ಸ್. ಅದಕ್ಕೆ ಎರಡು ದಿನ ಮೊದಲು ಏನ್ ಚರ್ಚೆ ನಡೀತು? ಯಾಕೆ ರೇವಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ, ಬೇಕಂತ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಈ ತರ ಚರ್ಚೆ. ಅರೆಸ್ಟ್ ಮಾಡಿದ್ಮೇಲೆ ಇನ್ನೊಂದ್ ತರ ಚರ್ಚೆ. ಈಗ ಒಂದ್ ನಿಮಿಷ ಹೇಳ್ತೇನೆ, ಒಂದ್ ನಿಮಿಷ ಬ್ರದರ್, ಐ ಆಮ್ ನಾಟ್ ಇನ್ ದ ಬಿಸ್ನೆಸ್ ಆಫ್ ಹಿಟ್ ಅಂಡ್ ರನ್. ವಾಂಟ್ ಟು ಆನ್ಸರ್ ಕ್ಯಾಟಗೋರಿಕಲಿ, ಅಲೋ ಮೀ ಟು, ಬಿಕಾಸ್ ವಿ ಟೇಕ್ ಇಟ್ ಸೀರಿಯಸ್ಲಿ. ಈಗ ಇನ್ನೊಂದು ಹೇಳ್ತಾರೆ, ಏನು ಮಲೇಷ್ಯಾಗೆ ಗೌರ್ಮೆಂಟ್ ಕಳಿಸ್ಕೊಟ್ಟಿದೆ ಅಂತ. ಆತ ಹೇಳ್ತಾನೆ ಪಾಸ್ಪೋರ್ಟ್ ಇಲ್ಲ ನನ್ನ ಹತ್ರ ಅಂತ ಹೇಳಿ, ಮಲೇಷ್ಯಾಗೆ ಎಲ್ಲಿಂದ ಹೋಗ್ಲಿ ಅಂತ. ಏನ್ ಅವ್ರು ಹೇಳಿದ್ದೆ ಸತ್ಯನ ಹಾಗಾದ್ರೆ? ಅವನ್ ಅಲ್ಲ, ಯಾಕೆ ಅಂದ್ರೆ, ಒಂದ್ ನಿಮಿಷ, ಯಾಕೆ ಆ ವಿಷಯ ಪ್ರಸ್ತಾಪ ಮಾಡಿದೆ ಅಂದ್ರೆ, ಅವನ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವ್ನ್ ಮಲೇಷ್ಯಾಗೆ ತಗೊಂಡೋಗಿ ಎಲ್ಲಿಟ್ಟಿದ್ದಾರೆ, ಯಾರು ಕಳಿಸ್ಕೊಟ್ಟಿದ್ದಾರೆ ಮಹಾನಾಯಕರು, ಏನು ಅವ್ರದ್ದು ಎಕ್ಸ್ಪೆನ್ಸ್ ಟೇಕ್ ಕೇರ್ ಮಾಡ್ತಾ ಇದಾರೆ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಅವನು ಇಲ್ಲೇ ಇದ್ದಾನೆ ಬೆಂಗಳೂರಲ್ಲೇ ಅಂತ ಗೊತ್ತಾಯ್ತು ನನ್ಗೂ ಕೂಡ. ನಾನು ಅವ್ರು ಹೇಳಿದ್ ಕೇಳ್ಬಿಟ್ಟು ಅವ್ನ ಎಲ್ಲೋ ಮಲೇಷ್ಯಾಗೆ ಹೋಗಿದ್ದಾನೆ ಅಂತ ನಾನು ಅನ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ನೀವು ನಮ್ಮನ್ನ ಆ ತರ ನಂಬಿಸಿದ್ರೆ. ಅವ್ನು ನೋಡಿದ್ರೆ ಪಾಸ್ಪೋರ್ಟ್ ಇಲ್ಲ ಅಂತ ಹೇಳ್ತಾನೆ, ತಮಾಷೆಗೆ ಹೇಳಿದೆ. ಹಾಗಾಗಿ ಅವನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ನೀವು ಕೇಳಿದ್ರಿ, ಆತನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ. ಎಲ್ಲರಿಗಿಂತ ಮೊದ್ಲು ಬಂದು ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಾಳೆ ಅವಶ್ಯಕತೆ ಬಂದ್ರೆ ಅವನು ಅರೆಸ್ಟ್ ಮಾಡ್ತಾರೆ. ಅವನೇ ನಮ್ಮ ಸಂಬಂಧಿಕನ, ಏನಿದೆ ನಮಗೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.